ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಹದಿನೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಹಳೆ ಒಡಂಬಡಿಕೆಗಳಲ್ಲಿ ಏಷಾಯ್ನು ಬರೆದ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಸ್ವಯಂ ನಿಯಂತ್ರಣದ ಕೆಲವು ಪಾಠಗಳನ್ನು ದೇವರು ನಮ್ಮ ಕಲಿಕೆಗಾಗಿ ವ್ಯವಸ್ಥೆ ಮಾಡಿದ್ದಾನೆ ನಾವು ಸ್ವಯಂ ಪ್ರೇರಿತವಾಗಿ ದೇವರಿಗೆ ಪೂರ್ಣ ವಿಧೇಯತೆಯಿಂದ ನಮ್ಮನ್ನು ನಾವು ಆತನ ಪ್ರತಿನಿಧಿಗಳು ಎಂಬ ದೃಷ್ಟಿಯಿಂದ ಒಪ್ಪಿಸುತ್ತೇವೆ ನಂತರ ಲೋಕದವರು ದೇವರಿಗೆ ವಿಧೇಯರಾಗುವಂತೆ ಮಾಡುವುದಕ್ಕೆ ಅವರಿಗೆ ಕೆಲವು ಪಾಠಗಳನ್ನು ವ್ಯವಸ್ಥೆ ಮಾಡಿದ್ದಾನೆ ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುವ ನಿಯಮವೇನೆಂದರೆ ತಾನೇ ವಿಧೇಯತೆಯನ್ನು ಕಲಿತುಕೊಳ್ಳದಿದ್ದರೆ ಬೇರೆಯವರು ಆಳ್ವಿಕೆ ಮಾಡಲು ಅರ್ಹನಲ್ಲ ನಮ್ಮ ಕರ್ತನಾದ ಏಸು ವಿಧೇಯತೆ ಎಂದರೇನು ಎಂದು ಕಲಿತುಕೊಳ್ಳಲು ಅತ್ಯಧಿಕವಾದ ಪಾಡುಗಳನ್ನು ಅನುಭವಿಸಿದರು ಆತನು ತನ್ನನ್ನೇ ವಿಳಂಬವಿಲ್ಲದೆ ಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟನು ಈ ಕ್ರಿಸ್ತನ ಆತ್ಮವು ನಮ್ಮಲ್ಲಿಯೂ ವ್ಯಕ್ತವಾಗಬೇಕು ಮತ್ತು ಅದು ನಮ್ಮಲ್ಲಿ ಬೆಳೆಯಬೇಕು ಆಗ ಮಾತ್ರ ನಾವು ಸಾವಿರ ವರ್ಷ ಯುಗದ ಕೆಲಸದಲ್ಲಿ ಭವಿಷ್ಯದಲ್ಲಿನ ಕ್ರಿಸ್ತನ ಕೆಲಸದಲ್ಲಿ ಪಾಲು ಹೊಂದಲು ನಾವು ಸಿದ್ಧರಾಗುತ್ತೇವೆ